ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರವನ್ನು ತಿಳಿಸ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ಎಲ್ಲಿ ನೋಡಿದರೂ ಆಕ್ಸಿಡೆಂಟ್ಗಳು ಅಪಘಾತಗಳು ಕಂಡು ಕಂಡಲ್ಲಿ ಕೇಳ್ತಾ ಇದ್ದದ್ದು ಆ ಸಂಖ್ಯೆಯು ಅಪಘಾತದ ಸಂಖ್ಯೆ ನಿಜಕ್ಕೂ ಕೂಡ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಆಕ್ಸಿಡೆಂಟ್ಗಳ ಸುರಿಮಳೆಯೇ ಆಗುತ್ತದೆ ಅಂತಾನೆ ಹೇಳ್ಬೋದು ಅಮೂಲ್ಯ ಅವರು ಸಾವನ್ನಪ್ಪಿರುವ ವಿಚಾರ ಎಲ್ಲರಿಗೂ ಸಹ ತಿಳಿದೇ ಇದೆ ಆ ಅಮೂಲ್ಯ ಯಾರು ಏನು ಏನಾಯಿತು ಅಂತ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಸತ್ತಂತಹ ಅಮೂಲ್ಯ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ ನಿಮಗೆಲ್ಲರಿಗೂ ಸಹ ಗೊತ್ತಿರೋ ಹಾಗೆ ಪಾವಗಡದಲ್ಲಿ ಬಸ್ ಆ್ಯಕ್ಸಿಡೆಂಟ್ ಆದಂತಹ ವಿಚಾರ ಡೆಡ್ಲಿ ಆ್ಯಕ್ಸಿಡೆಂಟ್ ಆದಂತಹ ವಿಚಾರ ಪ್ರತಿಯೊಬ್ಬರಿಗೂ ಸಹ ತಿಳಿದೇ ಇದೆ ಅಲ್ಲಿ ಆರು ಜನರು ಆರು ಸವಾರರು ಮೃತಪಡುತ್ತಾರೆ ಒಂದೇ ಕುಟುಂಬದ ಅಕ್ಕ ತಂಗಿಯರಾದಂತಹ ಒಂದೇ ತರಗತಿಯಲ್ಲಿ ಓದುತ್ತಾ ಇದ್ದಂತಹ ನೀನು ನಾನು ಜೊತೆ ಎನ್ನುವಂತೆ ಯಾವಾಗಲೂ ಸಹ ಜೊತೆಯಲ್ಲೇ ಇದ್ದಂತಹ ಅಕ್ಕ ತಂಗಿಯರು ಅಕ್ಕ ಅಮೂಲ್ಯ ಹಾಗೂ ತಂಗಿ ಅರ್ಷಿತಾ ಇಬ್ಬರು ಸಹ ಒಟ್ಟಿಗೆ ಸಾವಿನಲ್ಲೂ ಒಂದಾಗಿದ್ದಾರೆ ಅಮೂಲ್ಯ ಅವರು ನಿನ್ನೆಯಷ್ಟೇ ಮೃತಪಟ್ಟಿದ್ರು ಅವರ ಅಂತ್ಯಕ್ರಿಯೆ ಈ ದಿನ ನಡೆಯಲು ಸಿದ್ಧತೆ ಆಗ್ತಾ ಇದೆ ಅರ್ಷಿತಾ ಅವರು ಸಹ ಈ ದಿನ ಸಾವನ್ನಪ್ಪಿದ್ದಾರೆ ಅವರ ಪಾರ್ಥಿವ ಶರೀರವನ್ನು ಸಹ ಮಧ್ಯಾಹ್ನದ ವೇಳೆಗೆ ಅವರ ಪೋಷಕರಿಗೆ ಕೊಡುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಅವರ ತಾಯಿಯ ಕ್ರಂದನ ಮುಗಿಲು ಮುಟ್ಟಿದೆ ಅವರ ತಮ್ಮನೂ ಸಹ ಅವರು ಸಹ ಬೇಸರದಲ್ಲಿದ್ದಾರೆ ನನ್ನ ಅಕ್ಕಂದಿರು ಇನ್ಮುಂದೆ ಇಲ್ಲ ಅಂತ ಹೇಳಿ ನಿಜಕ್ಕೂ ಕೂಡ ಇಂತಹ ಪರಿಸ್ಥಿತಿ ಯಾವ ಒಂದು ಕುಟುಂಬಕ್ಕೂ ಸಹ ಆಗಬಾರ್ದು ಅಂತ ಹೇಳ್ತಾ ಅಮೂಲ್ಯ ಮತ್ತು ಅರ್ಷಿತ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು